ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಮಂತ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ರ ಮಿಸ್ಟರ್ ಆಲ್ರೌಂಡರ್ 17 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಟೌನಲ್ಲಿ ಅಂದರೆ ಸಿಟಿನಲ್ಲಿ ಹುಡುಗರು ಹುಡುಗಿರು ಯಾವ ಥರ ಎಂಜಾಯ್ ಮಾಡ್ತಾರೆ? ಪಬ್ಗೆ ಹೋಗ್ತಾರೆ, ಸಿನಿಮಾಗೆ ಹೋಗ್ತಾರೆ, ಪಾರ್ಕಿಗೆ ಹೋಗ್ತಾರೆ, ಇಲ್ಲ ಮನೆಯಲ್ಲೇ ಪಾರ್ಟಿ ಮಾಡ್ಕೊಂಡು ಡಿ ಜೆ ಸೌಂಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ. ಬಟ್ ಹಳ್ಳಿನಲ್ಲಿ ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ನಾನು ಹೇಳ್ತೀನಿ ನೋಡಿ. ಹಳ್ಳಿನಲ್ಲಿ ಯಾವ ಥರ ಎಂಜಾಯ್ ಮಾಡ್ತಾರೆ ಅಂದರೆ, ಫಸ್ಟು ಹಳ್ಳಿನಲ್ಲಿ ಯಾವುದಾದ್ರೂ ಒಂದು ಹಬ್ಬ ಇರಬೇಕು, ಇಲ್ಲ ಕಾರ್ತಿಕ ಇರಬೇಕು, ಇಲ್ಲ ಜಾತ್ರೆ ಇರಬೇಕು. ಆ ಟೈಮಲ್ಲಿ ಡಿ ಜೆ ಇರುತ್ತೆ ಅಲ್ಲ, ಗೊತ್ತಿಲ್ಲ ಗುರು, ತಮಟೆ ಸೌಂಡ್ ಹೊಡಿತಾರಲ್ಲ, ತಮಟೆ ಸೌಂಡ್, ಅದಕ್ಕೆ ಡ್ಯಾನ್ಸ್ ಮಾಡ್ತಾರೆ. ಎಷ್ಟು ಅದ್ಭುತವಾಗಿ ಎಂಜಾಯ್ಮೆಂಟ್ ಇರುತ್ತೆ ಅಂದರೆ ಆ ಮೂಮೆಂಟಲ್ಲಿ. ನಿನ್ನೆ ಒಂದು ನಮ್ಮೂರಲ್ಲಿ ಒಂದು ಕಾರ್ತಿಕೋತ್ಸವ ನಡೀತು, ದುರ್ಗಾಂಬಿಕಾ ಶ್ರೀ ದುರ್ಗಾಂಬಿಕಾ ದೇವರದು ಮತ್ತು ಶ್ರೀ ಚೌಡೇಶ್ವರಿ ದೇವಿಯದು ಕಾರ್ತಿಕೋತ್ಸವ ನಡೀತು. ಈ ಕಾರ್ತಿಕೋತ್ಸವದಲ್ಲಿ ನಾನು ಕೂಡ ಡ್ಯಾನ್ಸ್ ಮಾಡಿದೆ ಗುರು. ಇವರಲ್ಲಿ ಯಾವುದೇ ಜಾತಿ ಭೇದ ಭಾವ ಏನಿಲ್ಲ, ಎಲ್ಲರೂ ಕೂಡ ಜೊತೆಗೆ ಡ್ಯಾನ್ಸ್ ಮಾಡಿದ್ವಿ. ಎಷ್ಟೊಂದು ಅದ್ಭುತವಾಗಿತ್ತು ಅಂದರೆ, ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು. ನೈಟು 3 ಗಂಟೆವರೆಗೂ ಡ್ಯಾನ್ಸ್ ಮಾಡಿದ್ವಿ, 10 ಗಂಟೆ ಸ್ಟಾರ್ಟ್ ಮಾಡಿ 3 ಗಂಟೆ ಮುಗಿದಿದೆ. ಇದ್ರ ಜೊತೆಗೆ ಬೆಳಿಗ್ಗೆ ಡ್ಯಾನ್ಸ್ ಮಾಡಿದ್ದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ. ನೈಟ್ ಅಷ್ಟೊಂದು ಕ್ಲಿಯರ್ ಬಂದಿಲ್ಲ, ಅದಕ್ಕೆ ಹಾಕಿಲ್ಲ. ಬೆಳಿಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಜೊತೆಗೆ ನಮ್ಮೂರಲ್ಲಿ ಕೆಲವೊಂದು ಟ್ಯಾಲೆಂಟ್ಗಳು ಗೊತ್ತಾಯ್ತು ನಮಗೆ, ಸಾಂಗ್ ಹೇಳೋರು ಇದಾರಂತ ಗೊತ್ತಾಯಿತು, ಅದನ್ನು ಕೂಡ ವೀಡಿಯೋ ಇದರಲ್ಲಿ ತೋರಿಸ್ತೀನಿ. ಇದ್ರ ಜೊತೆಗೆ ದೇವ್ರದ್ದು ಒಂದು ಪವಾಡ ನಡೀತು, ಶ್ರೀ ದುರ್ಗಾಂಬಿಕಾ ದೇವರದು ಒಂದು ಪವಾಡ ನಡೀತು, ಅದು ನಿಮ್ಗೆ ತೋರಿಸೋಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಜಾತ್ರೆ ಕೂಡ ಒಂಥರ ಅದ್ದೂರಿಯಾಗಿ ನಡೀತು, ಪವಾಡನೂ ಕೂಡ ಒಂದು ನಂಬೋಕ್ಕಾಗಲ್ಲ ಗುರು, ಆ ಥರ ನಡೆದಿದೆ ಪವಾಡ, ಅದು ನಿಮ್ಗೆ ತೋರ್ಸೋಕೆ ಬಂದಿದ್ದೀನಿ. ಬನ್ನಿ ವೀಡಿಯೋ ನೋಡ್ಕೊಂಬಂದ್ಬಿಡೋಣ. ಅದಾದಮೇಲೆ ವೀಡಿಯೋ ಚೆನ್ನಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿಬಿಡಿ. ಓಕೆ, ಬನ್ನಿ ವೀಡಿಯೋ ನೋಡ್ಕೊಂಬರೋಣ.
We'll be right back.